ಈ ಬಾರಿ ಹಬ್ಬಕ್ಕೆ ಫಾರಿನ್ನಿಂದ ಬಂದಿದ್ದಾಳೆ ಮಗಳು, ಆದ್ರೆ ಆಟ ಓಡಲು ಸುತ್ತಾಡಿಸಲು ಅಪ್ಪನೇ ಇಲ್ಲ. ಈ ಒಂದು ಗಿಲ್ಟ್ ಮಗಳಿಗೆ ಕಾಡುತ್ತಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೂ ಕೂಡ ಅಪ್ಪು ಅಂದ್ರೆ ಯಾರು ಅಂತ ಚಿರಪರಿಚಿತರು. ಆ ರೀತಿ ಅಪ್ಪುವನ್ನ ನಾವೀಗ ಕಳೆದುಕೊಂಡಿದ್ದೇವೆ. ಸ್ಯಾಂಡಲ್ವುಡ್ ಈಗಲೂ ಕೂಡ ನಷ್ಟವನ್ನ ಅನುಭವಿಸ್ತಾ ಇದೆ. ಮಗಳಿಗೆ ಇನ್ನಿಷ್ಟು ದುಃಖ ಆಗ್ಬೇಕು, ನೀವೇ ಊಹೆ ಮಾಡಿ. ಕಷ್ಟದ ಸಮಯದಲ್ಲಿ ಅಂದ್ರೆ ಕೊನೆಯ ಸಮಯದಲ್ಲೂ ಕೂಡ ಅಪ್ಪನ ಜೊತೆಗೆ ಇರಕ್ಕಾಗ್ಲಿಲ್ಲ ಅಂತ ಮಗಳು ಬಹಳಷ್ಟು ಗಿಲ್ಟ್ ಪಡ್ತಿದ್ದಾಳೆ. ಸೇಮ್ ಟು ಸೇಮ್ ಅಪ್ಪನ ರೀತಿಯ ಈ ಮಗಳು ಬಹಳಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿರ್ತಿದ್ರು. ಚಿಕ್ಕ ವಯಸ್ಸಿನಲ್ಲೇ ಉತ್ತಮ ಗುಣಗಳನ್ನ ಮಗಳು ಹೊಂದಿದ್ಲು. ತುಂಬಾ ಚೆನ್ನಾಗಿ ಅಪ್ಪು ಅವರು ಬೆಳೆಸಿದ್ರು. ಅದೇ ರೀತಿ ಅಪ್ಪು ಅವರಿಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ. ಮಕ್ಕಳಿಗೋಸ್ಕರ ಬಹಳಷ್ಟು ಸಮಯ ಕೊಡ್ತಿದ್ರು. ಫಾರಿನ್ನಿಂದ ಮಗಳು ಬಂದ್ರೆ ಸಾಕು, ಆಚೆ ಸುತ್ತಾಡಿಸಲು ಕರ್ಕೊಂಡು ಹೋಗ್ತಿದ್ರು. ಮಗಳಿಗೆ ಇಷ್ಟವಾಗುವಂತ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ರು. ತಿನಿಸುಗಳಾಗಿರ್ಬೋದು ಎಲ್ಲವನ್ನು ಕೂಡ ಕೊಡಿಸ್ತಾ ಇದ್ರು. ಇವರ ಮಕ್ಕಳು ಬೇರೆಯವರ ರೀತಿ ಶೋಕೆ ಮಾಡ್ತಿರ್ಲಿಲ್ಲ, ಖರ್ಚು ಮಾಡ್ತಿರ್ಲಿಲ್ಲ. ಫಾರಿನ್ ಅಲ್ಲಿ ಮಗಳು ಸ್ಕಾಲರ್ಶಿಪ್ ನಲ್ಲಿ ಓದ್ತಾ ಇರೋದು. ಅಷ್ಟರ ಮಟ್ಟಿಗೆ ಒಳ್ಳೆಯ ಮಗಳು ಪುನೀತ್ ಅವರಿಗೆ ಸಿಕ್ಕಿರೋದು. ಮಗಳನ್ನ ಒಂಟಿ ಮಾಡಿ ಹೊರಟೋದ್ರು ಅಪ್ಪ ಪುನೀತ್ ಅವರು. ಈ ಒಂದು ಶಾಕ್ ನಿಂದ ಮಗಳು ಹೊರಬರಲು ಹಲವು ತಿಂಗಳು ಬೇಕಾಗುತ್ತೆ. ಆಕೆಗೆ ಸ್ವಲ್ಪ ಚೇಂಜ್ ಬೇಕು. ಬಂದ ಕುಟುಂಬಸ್ಥರೆಲ್ಲ ಮಗಳಿಗೂ ಕೂಡ ಸಮಾಧಾನ ಮಾಡಿ ಹೋದ್ರು. ಆದ್ರೂ ಈ ಒಂದು ನೋವು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕಾಡುತ್ತೆ. ಕಣ್ಣು ಮುಚ್ಚಿದ್ರೇನೆ ಅಪ್ಪು ಬರ್ತಾರೆ. ಇನ್ನು ಅಂಥದ್ರಲ್ಲಿ ಅವ್ರಿಗೆ ಇನ್ನೇನಾಗಬೇಕು, ನೀವೇ ಊಹೆ ಮಾಡಿ.